ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಇಂದಿನ ದಿನ ನಾವು ಆರನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯಲ್ಲಿ ಬರುವ ಗದ್ಯ ಒಂದು ದೊಡ್ಡವರ ದಾರಿ ಈ ಗದ್ಯದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಈಗಾಗಲೇ ಈ ಗದ್ಯದ ವಿವರಣೆಯನ್ನು ನಾನು ನೀಡಿದ್ದೇನೆ ನೀವೇನು ಆ ವಿಡಿಯೋನ ನೋಡಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ನೀಡಿರ್ತೇನೆ ನೋಡಿ ಓಕೆ ಸರಿ ಮುಂದೆ ನೋಡೋಣ ಈ ಒಂದು ಗದ್ಯದ ಲೇಖಕರ ಪರಿಚಯ ಲೇಖಕರು ಯಾರೇಳಿ ಬೇಗೋ ರಮೇಶ್ ಅವರು ಇವರು ಜನಿಸಿದ್ದು ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜಸಾಗರ ತಾಲೂಕಿನ ದೊಡ್ಡ ಹನುಸೋಗೆ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಇವರೇ ಬೇಗೋ ರಮೇಶ್ ಅವರು ಇವರ ತಂದೆಯ ಹೆಸರು ಬಿ ಎಸ್ ಗೋವಿಂದರಾಜು ಮತ್ತು ತಾಯಿಯ ಹೆಸರು ರಾಧಮ್ಮ ಇವರು ರಚಿಸಿರುವ ಕೃತಿಗಳು ಪ್ರಮುಖವಾದ ಕೃತಿಗಳು ಯಾವ್ಯಾವು ಅಂದರೆ ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರಯರು ವಿಜ್ಞಾನಿಗಳು ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವು ಇವರ ಪ್ರಮುಖವಾದ ಕೃತಿಗಳಾಗಿವೆ ಬೇಗ ರಮೇಶ್ ಅವರು ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರು ಪಡೆದುಕೊಂಡಿರ್ತಕ್ಕಂಥ ಪ್ರಶಸ್ತಿಗಳು ಯಾವ್ಯಾವು ಅಂದರೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರ್ ಎಂ ವಿ ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮುಂದೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಸಪ್ನಾ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪುರಸ್ಕಾರ ಗೋರೂರು ಸಾಹಿತ್ಯ ಪ್ರಶಸ್ತಿ ಕುವೆಂಪು ಕವಿರತ್ನ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ಜಯಪ್ರಕಾಶ ನಾರಾಯಣ ಗೌರವ ಹೀಗೆ ಮುಂತಾದ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ ಪ್ರಸ್ತುತ ಗದ್ಯ ಭಾಗವನ್ನು ಆಯ್ದು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ ಬೇಗ ರಮೇಶ್ ಅವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಈ ಒಂದು ಗದ್ಯನ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ಪದಗಳ ಅರ್ಥ ಈ ಗದ್ಯದಲ್ಲಿ ನೀಡಿರ್ತಕ್ಕಂಥ ಕೆಲವೊಂದು ಕಠಿಣ ಪದಗಳಿಗೆ ಅವುಗಳ ಅರ್ಥಗಳನ್ನು ನಾವು ನೋಡೋಣ ರಾಷ್ಟ್ರಪತಿ ನಿಮ್ಗೆ ಈಗಾಗಲೇ ಗೊತ್ತು ರಾಷ್ಟ್ರಪತಿ ಅಂದರೆ ಯಾರು ಅಂತ ರಾಷ್ಟ್ರದ ಅಧ್ಯಕ್ಷ ರಾಷ್ಟ್ರದ ಪ್ರಥಮ ಪ್ರಜೆಗೆ ರಾಷ್ಟ್ರಪತಿ ಅಂತ ಅಂತೇಳ್ಬಿಟ್ಟು ಕರೀತಾರೆ ನೆಕ್ಸ್ಟು ಉನ್ನತ ಉನ್ನತ ಅಂದರೆ ತುಂಬ ಎತ್ತರದಲ್ಲಿರೋದು ಅಥವಾ ಮೇಲಾದ ಹತ್ತಿಕ್ಕು ಅಂದರೆ ಅಡಗಿಸು ದಮನ ಮಾಡು ಚಲ್ಲಾಪಿಲ್ಲಿ ಚಲ್ಲಾಪಿಲ್ಲಿ ಅಂದರೆ ಅಸ್ತವ್ಯಸ್ತವಾಗಿ ಹರಡುವುದು ಅಥವಾ ಚದುರುವುದು ಅಂದರೆ ಬೀಸಾಡುವುದು ಅನುಗುಣ ಅಂದರೆ ಅನುಸಾರ ಹೊಂದಿಕೊಂಡು ಅದಕ್ಕೆ ಅನುಗುಣವಾಗಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಆಕಾರ ಅಂದರೆ ಮೂಲ ಆಧಾರಕ್ಕೆ ಆಕಾರ ಅಂತೇಳ್ಬಿಟ್ಟು ಕರೀತಾರೆ ಮನೋಭಾವ ಅಂದರೆ ಮನಸ್ಸಿನ ಭಾವನೆಯನ್ನು ಹೇಳ್ಕೊಳ್ಳೋದಕ್ಕೆ ಮನೋಭಾವ ಅಂತೇಳ್ಬಿಟ್ಟು ಹೇಳಲಾಗ್ತದೆ ದೌರ್ಬಲ್ಯ ದೌರ್ಬಲ್ಯ ಅಂದರೆ ಬಲಹೀನತೆ ಅಥವಾ ಚಾಪಲ್ಯ ಭಂಗ ಭಂಗ ಅಂದರೆ ಸೋಲು ಅಥವಾ ವೈಫಲ್ಯ ವರ್ತನೆ ಅಂದರೆ ನಮ್ಮ ನಡತೆ ಅಥವಾ ರೀತಿಗೆ ವರ್ತನೆ ಅಂತೇಳ್ಬಿಟ್ಟು ಹೇಳಲಾಗ್ತದೆ ನೆಕ್ಸ್ಟ್ ಮುಂದಿನ ಪದಗಳ ಅರ್ಥ ಆದೇಶ ಅಂದರೆ ಆಜ್ಞೆ ಮಾಡುವುದು ಅಥವಾ ಅಪ್ಪಣೆ ನೀಡುವುದು ನೆಕ್ಸ್ಟು ಸದೃಶ್ಯ ಸದೃಶ್ಯ ಅಂದರೆ ಹೋಲುವ ಸಾಟಿಯಾದ ಅದೇ ರೀತಿಯಾಗಿರುವುದಕ್ಕೆ ಸದೃಶ್ಯ ಅಂತೇಳ್ಬಿಟ್ಟು ಕರೀತಾರೆ ನೆಕ್ಸ್ಟು ಸಂಯಮ ಸಂಯಮ ಅಂದರೆ ಹತೋಟಿ ಅಥವಾ ನಿಯಂತ್ರಣ ಅಪರಾಧಿ ಅಂದರೆ ತಪ್ಪು ಮಾಡಿದವನು ಭಂಡಾರ ಅಂದರೆ ಬೊಕ್ಕಸ ಅಥವಾ ಖಜಾನೆ ಜೋಪಾನ ಅಂದರೆ ರಕ್ಷಣೆ ಮಾಡುವುದು ಅಥವಾ ಜತನ ಮಾಡುವುದು ಪ್ರಗತಿ ಅಂದರೆ ಮುನ್ನಡೆ ಅಥವಾ ಅಭಿವೃದ್ಧಿ ರೋಚಕ ಕುತೂಹಲಕಾರಿಯಾಗಿರುವುದು ಸೂಜಿಗೆದಾಯಕವಾಗಿರೋದಕ್ಕೆ ರೋಚಕ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ ಪ್ರವೇಶದ್ವಾರ ಹೋಗುವ ಮುಖ್ಯ ಬಾಗಿಲು ಹೆಬ್ಬಾಗಿಲಿಗೆ ಪ್ರವೇಶದ್ವಾರ ಅಂತೇಳ್ಬಿಟ್ಟು ಹೇಳಲಾಗ್ತದೆ ನೆಕ್ಸ್ಟು ಇಂಗ್ಲೀಷ್ ಪದ ಇದು ನೀಟಾಗಿ ನೀಟಾಗಿ ಅನ್ನೋದನ್ನು ಅಂದವಾಗಿ ಸೊಗಸಾಗಿರೋದಕ್ಕೆ ನೀಟಾಗಿರೋದು ಅಂತೇಳ್ಬಿಟ್ಟು ಹೇಳಲಾಗ್ತದೆ ನೆಕ್ಸ್ಟು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ ಇಲ್ಲಿ ಆವರಣದಲ್ಲಿ ನೋಡಿ ಇದು ಬ್ರಾಕೆಟ್ ಇದೆ ಈ ಬ್ರಾಕೆಟಲ್ಲಿ ಪಾಲಿಶ್ ಕಾಸು ಕಾಗದದ ಚೂರು ತಪ್ಪಿನ ದಾರಿ ಐದು ಪದಗಳನ್ನು ನೀಡಲಾಗಿದೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ನೀಡಿದರೆ ಇದರಲ್ಲಿ ನಾಲ್ಕು ಸರಿಯಾದ ಉತ್ತರಗಳನ್ನು ನೀವು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು ಸರಿನಾ ಇಲ್ಲ ನೋಡಿ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ನಿಮ್ಮ ಬುಕ್ಕಲ್ಲಿ ಈ ರೀತಿಯಾಗಿರುತ್ತೆ ನಾನು ಉತ್ತರನ ಆಲ್ರೆಡಿ ಬರೆದಿದ್ದೀನಿ ಅದನ್ನು ಈ ರೀತಿಯಾಗಿ ನೀಲಿ ಬಣ್ಣದಿಂದ ಗುರುತಿಸಿದ್ದೀನಿ ನೀವು ಅದನ್ನು ನೋಡ್ಕೊಳ್ಳಿ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸುತ್ತೆ ಯಾರಿಗೆ ಹೇಳಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ನೆಕ್ಸ್ಟು ಪ್ರಸಾದರು ಅವರಿಗೆಲ್ಲ ಅಷ್ಟು ಕಾಸು ಕೊಟ್ಟರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡು ಆಗಿತ್ತು ಸರಿನಾ ಈ ರೀತಿಯಾಗಿ ಏನು ಮಾಡಿದ್ದೀನಿ ನೋಡಿ ಇಲ್ಲಿ ಉತ್ತರಗಳನ್ನು ನೀಲಿ ಬಣ್ಣದಿಂದ ಗುರುತಿಸಿದ್ದೀನಿ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಇಲ್ಲಿ ನಾಲ್ಕು ಪದಗಳನ್ನು ನೀಡಿದರೆ ರಾಷ್ಟ್ರಪತಿ ಕಾಸು ಶಿಸ್ತು ಮತ್ತು ದಾರಿ ಈ ನಾಲ್ಕು ಪದಗಳನ್ನು ನೀವು ಬಳಕೆ ಮಾಡಿಬಿಟ್ಟು ನಿಮ್ಮದೇ ಆದ ಒಂದು ಸ್ವಂತ ವಾಕ್ಯನ ರಚನೆ ಮಾಡಬೇಕು ಇಲ್ಲಿ ನಾನು ರಚಿಸಿದ್ದೀನಿ ನೀವು ಇದನ್ನಾದರೂ ಉಪಯೋಗಿಸ್ಕೋಬೋದು ಅಲ್ಲ ಅಂದರೆ ಇಲ್ಲ ಅಂದರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನೀವೇ ಸ್ವಂತ ಒಂದು ವಾಕ್ಯನ ರಚನೆ ಮಾಡಿ ಸರಿನಾ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಯಾಗಿದ್ದರು ಇಲ್ಲಿ ನೋಡಿ ನಾನು ರಾಷ್ಟ್ರಪತಿಗೆ ಅಂಡರ್ಲೈನ್ ಮಾಡಿದ್ದೀನಿ ಕೊಟ್ಟಿರ್ತಕ್ಕಂಥ ಪದ ನೀವು ರಚನೆ ಮಾಡಿರ್ತಕ್ಕಂಥ ವಾಕ್ಯದಲ್ಲಿ ಬಂದಿರಬೇಕು ಅದನ್ನೇ ಸ್ವಂತ ವಾಕ್ಯ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ ನಂತರ ಕಾಸು ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕಾಸು ಬೇಕು ನಮಗೇನಾದರೂ ಬಯಕೆಗಳಿದ್ದರೆ ನಾವೇನಾದರೂ ತಗೊಳ್ಬೇಕು ಅಂತಂದರೆ ನಮಗೆ ಏನು ಬೇಕು ಕಾಸು ಬೇಕು ಇವುಗಳನ್ನು ನಾನು ಅಂಡರ್ಲೈನ್ ಮಾಡಿದ್ದೀನಿ ನೀವು ಗುರುತಿಸ್ಕೊಳ್ಳಿ ಓಕೆ ನೆಕ್ಸ್ಟು ಶಿಸ್ತು ಶಿಸ್ತು ಅಂದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಏನನ್ನು ಅಳವಡಿಸ್ಕೊಳ್ಬೇಕು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ದಾರಿ ಡಾಕ್ಟರ್ ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಈ ರೀತಿಯಾಗಿ ನಿಮ್ಮದೇ ಸ್ವಂತ ವಾಕ್ಯಗಳನ್ನು ನೀವು ರಚನೆ ಮಾಡಿ ಮುಂದೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೀಡಲಾಗಿದೆ ಅವುಗಳಿಗೆ ನೀವು ಉತ್ತರಗಳನ್ನು ಬರೀಬೇಕು ಮೊದಲನೇ ಪ್ರಶ್ನೆ ನೋಡಿ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಒಂದು ವಾಕ್ಯದ ಪ್ರಶ್ನೋತ್ತರಗಳಲ್ಲಿ ಏನಿರುತ್ತೆ ಕೇವಲ ಒಂದು ವಾಕ್ಯ ಮಾತ್ರ ಇರುತ್ತೆ ಇಲ್ಲಿ ನಾನು ಜನರ ಸೇವಕ ಅನ್ನೋದನ್ನು ಹೈಲೈಟ್ ಮಾಡಿದ್ದೀನಿ ಅಲ್ವಾ ಈ ಎರಡು ಪದಗಳನ್ನು ಮಾತ್ರ ನೀವು ಇಲ್ಲಿ ಆ್ಯಡ್ ಮಾಡಿರೋದು ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ವಾಕ್ಯಬದ್ಧವಾಗಿ ರಚನೆ ಮಾಡಬೇಕಷ್ಟೇ ರಾಜೇಂದ್ರ ಪ್ರಸಾದರು ತಾವು ಯಾರ ಅನ್ನೋ ಪ್ಲೇಸಲ್ಲಿ ಜನರ ಅನ್ನೋದು ಬಂದಿದೆ ಅಷ್ಟೇ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ ಪ್ರಶ್ನೆಯಲ್ಲಿ ಇಲ್ಲಿ ಏನಿರುತ್ತೆ ಫುಲ್ ಸ್ಟಾಪ್ ಇರುತ್ತೆ ಆನ್ಸರಲ್ಲಿ ಇದನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಓದ್ಕೊಂಡ್ರೆ ಈಸಿಯಾಗಿ ಒಂದು ವಾಕ್ಯದ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳನ್ನು ಬರಿಬೋದು ಓಕೆ ನೆಕ್ಸ್ಟ್ ನೋಡಿ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಏನನ್ನು ಕಾಸು ಅಷ್ಟೇ ವ್ಯತ್ಯಾಸ ಇರುತ್ತೆ ಇಲ್ಲಿ ಕ್ವಶನ್ ಮಾರ್ಕು ಇಲ್ಲಿ ಫುಲ್ ಸ್ಟಾಪು ಓಕೆ ನೆಕ್ಸ್ಟು ಯಾವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಉತ್ತರ ಪುಸ್ತಕದ ಪುಟಗಳನ್ನು ಹರಿಯುವುದು ಯಾವುದು ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಜಾಮಿಯಾ ಮಿಲಿಯ ಎಲ್ಲಿದೆ ಉತ್ತರ ಜಾಮಿಯಾ ಮಿಲಿಯ ದೆಹಲಿಯಲ್ಲಿದೆ ಎಲ್ಲಿದೆ ದೆಹಲಿಯಲ್ಲಿದೆ ನೆಕ್ಸ್ಟು ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಹಾಕುವವರ ವೇಷ ಹಾಕಿದರು ಯಾವ ವೇಷ ಬೂಟ್ ಪಾಲಿಶ್ ಹಾಕುವವರ ವೇಷ ಹಾಕ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ನೀವು ಗದ್ಯದ ವಿವರಣೆ ನೋಡಿದಾಗ ಈ ಒಂದು ವಾಕ್ಯಗಳು ಯಾರು ಯಾರಿಗೆ ಯಾವಾಗ ಹೇಳ್ತಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಸರಿನಾ ಇಲ್ಲಿ ನೋಡಿ ಮೊದಲನೇ ಒಂದು ವಾಕ್ಯನ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಸರಿನಾ ಈ ಒಂದು ವಾಕ್ಯ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಈ ಒಂದು ವಾಕ್ಯನ ಯಾರು ಯಾರಿಗೆ ಹೇಳ್ತಾರೆ ಅಂತ ಇಲ್ಲಿ ನೋಡಿ ಯಾರು ಅಂತಂದರೆ ಹೇಳಿರೋರು ಯಾರಿಗೆ ಅಂತಂದರೆ ಯಾರಿಗೆ ಹೇಳ್ತಾರೆ ಅನ್ನೋದನ್ನು ನಾನು ಈ ರೀತಿಯಾಗಿ ಗುರುತಿಸಿದ್ದೀನಿ ಈ ಮಾತನ್ನು ರಾಜೇಂದ್ರ ಪ್ರಸಾದರು ಯಾರಿಗೆ ಹೇಳ್ತಾರೆ ಮಕ್ಕಳಿಗೆ ಹೇಳಿದರು ನೆಕ್ಸ್ಟು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಈ ಮಾತನ್ನು ಯಾರು ಹೇಳ್ತಾರೆ ಈ ಮಾತನ್ನು ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ಹೇಳಿದರು ನೀವು ಪದ್ಯದ ಒಂದು ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಈ ರೀತಿಯಾದ ಯಾವುದೇ ವಾಕ್ಯಗಳನ್ನು ನೀಡಿದರೂ ಅದಕ್ಕೆ ಉತ್ತರಗಳನ್ನು ಬರೆಯೋದಕ್ಕೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಲಾಗಿದೆ ಅವುಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ನೀವು ಉತ್ತರನ ಬರೀಬೇಕು ಮೊದಲನೇ ಪ್ರಶ್ನೆ ನೋಡಿ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ವಿವರಿಸಿ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ನೀವು ಗದ್ಯದ ವಿವರಣೆ ನೋಡಿದಾಗ ಅರ್ಥ ಆಗಿರುತ್ತೆ ಅದನ್ನು ಏನು ಮಾಡಬೇಕು ಈ ರೀತಿಯಾಗಿ ಎರಡು ಮೂರು ವಾಕ್ಯದಲ್ಲಿ ನೀವು ಅದಕ್ಕೆ ವಿವರಣೆಯನ್ನು ನೀಡಬೇಕು ಉತ್ತರ ನೋಡಿ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಮತ್ತು ಸಮಯ ಪಾಲನೆಗೆ ಹೆಚ್ಚಿನ ಮಹತ್ವ ಕೊಡುತ್ತಿದ್ದರು ಹಾಗೆ ಇವರು ನಾನು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಗೊತ್ತಾಯ್ತಲ್ವ ಈ ರೀತಿಯಾದ ಒಂದು ವ್ಯಕ್ತಿತ್ವವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹೊಂದಿದ್ದರು ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ಏನು ಮಾಡಿದರು ಉತ್ತರ ಡಾಕ್ಟರ್ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿದಿನ ಶುಚಿಯಾಗಿ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಏಡಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ತಿಳಿದ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದಲ್ಲಿ ಅವರು ಬೂಟ್ ಪಾಲಿಶ್ ಹಾಕುವವರ ವೇಷದಲ್ಲಿ ಕುಳಿತು ವಿದ್ಯಾರ್ಥಿಗಳಿಗೆ ಪಾಲಿಶ್ ಹಾಕುತ್ತಿರುವುದು ಅವರ ಗಮನಕ್ಕೆ ಬಂತು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಅಂದಿನಿಂದ ವಿದ್ಯಾರ್ಥಿಗಳು ಬುದ್ಧಿ ಕಲಿತು ಶಿಸ್ತಿನಿಂದ ಬರತೊಡಗಿದರು ನೆಕ್ಸ್ಟ್ ನೋಡಿ ವಚನ ಬದಲಿಸಿ ಬರೆಯಿರಿ ವಚನಗಳ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಏಕವಚನ ಬಹುವಚನ ಒಂದನ್ನು ಗುರುತಿಸುವಾಗ ಅದನ್ನು ಏಕವಚನ ಅಂತ ಹೇಳ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇದ್ರೆ ಅದನ್ನು ಬಹುವಚನ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇಲ್ಲಿ ಮೊದಲೇದಾಗಿ ನೋಡಿ ಗಿಡ ಅಂತ ಕೊಟ್ಟಿದ್ದಾರೆ ಇದು ಏಕವಚನ ಗಿಡಗಳು ಅಂದರೆ ಬಹುವಚನ ಎರಡಾಗಿರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚಾಗಿರ್ಬೋದು ನೆಕ್ಸ್ಟು ತಮ್ಮಂದಿರು ಇದು ಒಂದು ಬಹುವಚನ ರೂಪದಲ್ಲಿ ಇದೆ ಅದಕ್ಕೆ ಏಕವಚನ ತಮ್ಮ ತಮ್ಮಂದಿರು ಅಂದರೆ ಎಷ್ಟು ಜನ ಬೇಕಾದರೂ ತಮ್ಮಂದಿರಾಗಿರ್ಬೋದು ಆದರೆ ತಮ್ಮ ಅಂದರೆ ಒಬ್ಬನೇ ಪತ್ರಗಳು ಇದು ಕೂಡ ಬಹುವಚನದಲ್ಲಿದೆ ಅದರ ಒಂದು ಏಕವಚನ ಪತ್ರ ಮಗು ಅಂದರೆ ಒಂದೇ ಮಗು ಮಕ್ಕಳು ಅಂದರೆ ಹಲವಾರು ಮಕ್ಕಳು ಎರಡಕ್ಕಿಂತ ಹೆಚ್ಚು ನೆಕ್ಸ್ಟು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಪುಲ್ಲಿಂಗ ಅಂದರೆ ಪುರುಷರನ್ನು ಸೂಚಿಸುತ್ತೆ ಸ್ತ್ರೀಲಿಂಗ ಅಂದರೆ ಸ್ತ್ರೀಯರನ್ನು ಸೂಚಿಸುತ್ತೆ ಇಲ್ಲಿ ಅವನು ಅನ್ನೋದು ಪುಲ್ಲಿಂಗ ಅವಳು ಅದಕ್ಕೆ ಏನಾಗುತ್ತೆ ಸ್ತ್ರೀಲಿಂಗ ಇವನು ಪುಲ್ಲಿಂಗ ಇವಳು ಸ್ತ್ರೀಲಿಂಗ ಗೌಡತಿ ಸ್ತ್ರೀಲಿಂಗ ಗೌಡ ಪುಲ್ಲಿಂಗ ಶರಣ ಪುಲ್ಲಿಂಗ ಶರಣೆ ಸ್ತ್ರೀಲಿಂಗ್ ಪುರುಷರ ಒಂದು ಹೆಸರನ್ನು ಸೂಚಿಸುವುದಕ್ಕೆಲ್ಲ ಏನಂತಾರೆ ಪುಲ್ಲಿಂಗ ಅಂತಾರೆ ಸ್ತ್ರೀಯರನ್ನು ಕುರಿತು ಸೂಚಿಸುವುದಕ್ಕೆಲ್ಲ ಏನಾಗುತ್ತೆ ಸ್ತ್ರೀಲಿಂಗ ಅಂತ ಹೇಳಿಬಿಟ್ಟು ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಿರಿ ಅಂತ ಹೇಳಿದ್ದಾರೆ ಇಲ್ಲಿ ನಾಮಪದಗಳನ್ನು ನೀಡಲಾಗಿದೆ ಅವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ನೀಡಬೇಕು ನಾಮಪದ ಅಂದರೆ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಈ ನಾಮಪದದಲ್ಲಿ ಒಟ್ಟು ಒಂಬತ್ತು ವಿಧಗಳಿದಾವೆ ಅವುಗಳು ಯಾವ್ಯಾವು ಅಂದರೆ ವಸ್ತುವಾಚಕ ಗುಣವಾಚಕ ಸಂಖ್ಯವಾಚಕ ಸಂಖ್ಯೆಯ ವಾಚಕ ಪರಿಣಾಮವಾಚಕ ಪ್ರಕಾರ ವಾಚಕ ಭಾವನಾಮ ಮತ್ತು ಸರ್ವನಾಮ ಈ ಅನ್ವರ್ತನಾಮ ರೂಢನಾಮ ಮತ್ತು ಅಂಕಿತನಾಮ ಇವುಗಳು ಎಲ್ಲಿ ಬರ್ತವೆ ಅಂತಂದರೆ ವಸ್ತುವಾಚಕದಲ್ಲಿ ಬರ್ತವೆ ಅನ್ವರ್ತನಾಮ ಅಂದರೆ ಏನು ರೂಢನಾಮ ಅಂದರೆ ಏನು ಅಂಕಿತನಾಮ ಅಂದರೆ ಏನು ಅನ್ನೋದನ್ನ ನೀವು ತಿಳ್ಕೊಂಡಾಗ ಇವುಗಳಿಗೆ ಉದಾಹರಣೆಗಳನ್ನು ಸರಿಯಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ವರ್ತನಾಮ ಅಂದರೆ ಒಬ್ಬ ವ್ಯಕ್ತಿಗೆ ಇದ್ದಿರ್ತಕ್ಕಂಥ ಹೆಸರಿನ ಜೊತೆಗೆ ಅವರ ವಿಶೇಷತೆಯನ್ನು ಕುರಿತು ಹೇಳುವುದಕ್ಕೆ ಅನ್ವರ್ತನಾಮ ಅಂತೇಳ್ಬಿಟ್ಟು ಹೇಳ್ತಾರೆ ನೆಕ್ಸ್ಟು ರೂಢನಾಮ ಒಂದು ಸ್ಥಳ ಆಗಲಿ ಒಂದು ವಸ್ತು ಆಗಲಿ ಏನನ್ನ ನೋಡಿದ ತಕ್ಷಣ ಅದ್ರ ಬಗ್ಗೆ ನಮಗೆ ಇದೆ ಅಂತ ಗೊತ್ತಾಗುತ್ತಲ್ವ ಅದನ್ನು ರೂಢನಾಮ ಅಂತೇಳ್ಬಿಟ್ಟು ಹೇಳ್ತಾರೆ ಅಂಕಿತನಾಮ ಅಂದರೆ ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರಿಗೆ ಅಂಕಿತನಾಮ ಅಂತೇಳ್ಬಿಟ್ಟು ಹೇಳಲಾಗ್ತದೆ ಇಲ್ಲಿ ಮೊದಲನೇದಾಗಿ ನಾವು ನೋಡೋಣ ಏನಪ್ಪಾ ಅಂತಂದ್ರೆ ರೂಢನಾಮದ ಬಗ್ಗೆ ರೂಢನಾಮ ಅಂದ್ರೆ ಏನಪ್ಪಾ ಅಂತಂದ್ರೆ ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳನ್ನು ರೂಢನಾಮ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಒಂದು ನದಿನ ನೋಡಿದ ತಕ್ಷಣ ಇದು ನದಿ ಅಂತಾನೆ ಗುರುತಿಸ್ತೀವಿ ನಾಯಿನ ನೋಡಿದ ತಕ್ಷಣ ಇದು ನಾಯಿ ಅಂತನೇ ಹೇಳ್ತೀವಿ ಒಂದು ನಗರನ ನೋಡಿದ ತಕ್ಷಣ ಇದು ಪಟ್ಟಣ ಅಂತಲೇ ಹೇಳ್ತೀವಿ ಒಂದು ಹುಡುಗನ ನೋಡಿದ ತಕ್ಷಣ ಅದು ಹುಡುಗ ಅಂತಲೇ ಹೇಳ್ತೀವಿ ಇವು ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳು ಇವುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ನೋಡಿದ ತಕ್ಷಣ ಗುರುತಿಸುವಂಥವೇ ರೂಢನಾಮಗಳು ನಂತರ ಅಂಕಿತನಾಮ ಅಂಕಿತನಾಮ ಅಂದರೆ ಏನು ಆ ಒಂದು ಸ್ಥಳಗಳಿಗೆ ಇಟ್ಟಿರ್ತಕ್ಕಂಥ ಹೆಸರುಗಳೇ ಅಂಕಿತನಾಮಗಳು ನದಿ ಯಾವ ನದಿ ಕಾವೇರಿ ನದಿ ನಾಯಿ ಯಾವ ನಾಯಿ ಜೂಲಿ ಪಟ್ಟಣ ಯಾವ ನಗರ ಬೆಂಗಳೂರು ಹುಡುಗ ಯಾವ ಹುಡುಗ ರಾಮ ಈ ರೀತಿಯಾಗಿ ರೂಢಿಯಿಂದ ಬಂದಿರತಕ್ಕಂಥ ಒಂದು ಕೆಲವು ವಸ್ತುಗಳಿಗೆ ಅಥವಾ ಹೆಸರುಗಳಿಗೆ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ಏನಂತ ಕರಿತೀವಿ ಅಂಕಿತನಾಮ ನಂತರ ಅನ್ವರ್ತನಾಮ ಅನ್ವರ್ತನಾಮ ಅಂದರೆ ಅದರ ಒಂದು ವಿಶೇಷತೆಯನ್ನು ಹೇಳುವುದಕ್ಕೆ ಅನ್ವರ್ತನಾಮ ಅಂತೇಳ್ಬಿಟ್ಟು ಹೇಳ್ತೀವಿ ನದಿ ಕಾವೇರಿ ನದಿ ಅದರ ವಿಶೇಷತೆ ಇದು ಜೀವನದಿ ನಾಯಿ ಜೂಲಿ ನಾಯಿ ಅದರ ವಿಶೇಷತೆ ಇದು ಬಿಳಿ ನಾಯಿ ಸರಿನಾ ನೆಕ್ಸ್ಟು ಜೂಲಿ ಯಾವ ಯಾವ ರೀತಿಯಾಗಿರುತ್ತೆ ಬೆಳ್ಳಗಿರುತ್ತೆ ಹಾಗಾಗಿ ಇದನ್ನ ಬಿಳಿ ನಾಯಿ ಅಂದರೆ ಅದರ ಒಂದು ಅನ್ವರ್ತನಾಮ ಪಟ್ಟಣ ಯಾವ ಪಟ್ಟಣ ಬೆಂಗಳೂರು ಎಂತಹ ಪಟ್ಟಣ ಅದು ದೊಡ್ಡ ಪಟ್ಟಣ ಹುಡುಗ ಯಾವ ಹುಡುಗ ರಾಮ ಹೇಗಿದ್ದಾನೆ ಅವನು ಚಿಕ್ಕವನಾಗಿದ್ದಾನ ದೊಡ್ಡವನಾಗಿದಾನ ಕೆಂಪುಗಿದಾನ ಬೆಳ್ಳಗಿದಾನ ಜಾಣನಾಗಿದನ ದಡ್ಡನಾಗಿದನ ಈ ರೀತಿಯಾಗಿ ಒಬ್ಬರ ವಿಶೇಷತೆಯನ್ನು ಕುರಿತು ಹೇಳುವುದಕ್ಕೆ ಅನ್ವರ್ತನಾಮ ಅಂತೇಳ್ಬಿಟ್ಟು ಹೇಳ್ತೀವಿ ಗೊತ್ತಾಯ್ತಲ್ವಾ ರೂಢನಾಮ ಅಂದರೆ ರೂಢಿಯಿಂದ ಬಂದಿದ್ದು ಅಂಕಿತನಾಮ ಅಂದರೆ ನಾವು ಇಟ್ಟಿರ್ತಕ್ಕಂಥ ಹೆಸರು ಅನ್ವರ್ತನಾಮ ಅಂದರೆ ಆ ಒಂದು ಹೆಸರಿನ ವಿಶೇಷತೆ ಆ ಒಬ್ಬ ವ್ಯಕ್ತಿಯ ವಿಶೇಷತೆಯನ್ನು ಹೇಳುವುದಕ್ಕೆ ಅನ್ವರ್ತನಾಮ ಅಂತ ಹೇಳಿಬಿಟ್ಟು ಕರೀತಾರೆ ಸರಿನಾ ಓಕೆ ನಾನು ಮುಂಬರುವ ತರಗತಿಗಳಲ್ಲಿ ನಾಮಪದಗಳ ಕುರಿತಾಗಿ ಪ್ರತ್ಯೇಕವಾದ ಒಂದು ತರಗತಿನ ನೀಡ್ತೇನೆ ಅದರಲ್ಲಿ ಎಲ್ಲ ನಾಮಪದಗಳ ಬಗ್ಗೆ ಎಲ್ಲ ಅದರ ಒಂದು ಪ್ರಕಾರಗಳ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡ್ತಾ ಹೋಗ್ತೇನೆ ಆ ತರಗತಿನೂ ಕೂಡ ನೀವು ಮಿಸ್ ಮಾಡ್ದಿರ ನೋಡಿ ಇನ್ನೂ ಸರಿಯಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸರಿ ಹಾಗೆ ನೋಡಿ ಈ ದೊಡ್ಡವರ ದಾರಿ ಪ ಗದ್ಯದ ಹಿಂಭಾಗದಲ್ಲಿ ವ್ಯಾಕರಣ ಮಾಹಿತಿನ ನೀಡಲಾಗಿದೆ ಅದರಲ್ಲಿ ವರ್ಣಮಾಲೆಗಳ ಕುರಿತಾಗಿ ಹಾಗೆ ಸಂಯುಕ್ತ ಅಕ್ಷರಗಳ ಕುರಿತಾಗಿ ಕಾಗುಣಿತಗಳ ಕುರಿತಾಗಿ ಹೆಚ್ಚಿನ ಮಾಹಿತಿನ ನೀಡಿದರೆ ನಾನು ಇವುಗಳ ಕುರಿತಾದ ವ್ಯಾಕರಣ ತರಗತಿಗಳನ್ನು ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ಇದರಲ್ಲಿ ನೀಡಿರ್ತೇನೆ ಅದನ್ನು ವೀಕ್ಷಿಸಿ ಇನ್ನೂ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ನೋಡಿ ಭಾಷಾ ಆಟಗಳು ಅಂತೇಳ್ಬಿಟ್ಟು ನಿಮಗೆ ಚಟುವಟಿಕೆಯನ್ನು ನೀಡಿದ್ದಾರೆ ಯಾವ ರೀತಿಯಾಗಿ ಭಾಷಾ ಆಟಗಳನ್ನು ಆಡಬೇಕು ಅನ್ನೋದನ್ನ ನೀವು ಈ ಆಟವನ್ನು ಆಡುವ ಮುಖಾಂತರ ಏನು ಮಾಡ್ಬೋದು ಭಾಷಾ ಆಟಗಳನ್ನು ಕಲ್ತ್ಕೋಬೋದು ಯಾವ ರೀತಿಯಪ್ಪ ಅಂತಂದರೆ ಕೆಲವು ಸನ್ನಿವೇಶದ ಚಿತ್ರಗಳನ್ನು ಬೋರಲು ಹಾಕುವುದು ಸನ್ನಿವೇಶದ ಚಿತ್ರಗಳನ್ನು ಬೋರಲ್ ಹಾಕಿ ಏನು ಮಾಡಬೇಕು ವಿದ್ಯಾರ್ಥಿಯು ಒಂದನ್ನು ತೆಗೆದುಕೊಂಡು ಅವನಿಗೆ ಬಂದಿರುವ ಚಿತ್ರವನ್ನು ಗಮನಿಸಿ ಅದರ ಕುರಿತಾಗಿ ಮಾತನಾಡಲು ಅವಕಾಶ ಕಲ್ಪಿಸುವುದು ನೀವೆಲ್ಲ ಒಂದು ನಾಲ್ಕೈದು ಜನ ಫ್ರೆಂಡ್ಸು ಸೇರ್ಕೊಂಡ್ಬಿಟ್ಟು ಒಂದು ಗ್ರೂಪ್ ಮಾಡ್ಕೋಬೇಕು ಆ ಗ್ರೂಪಲ್ಲಿ ಏನು ಮಾಡಬೇಕು ಒಬ್ಬರನ್ನ ಮಾನಿಟರ್ ಮಾಡಬೇಕು ಲೀಡ್ರ್ ಮಾಡಬೇಕು ಲೀಡ್ರ್ ಮಾಡಿ ಏನು ಮಾಡಬೇಕು ನಿಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಕೆಲವೊಂದು ಪಿಚ್ಚರ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗೆ ಸಂತೆಯ ದೃಶ್ಯ ರಸ್ತೆಯ ಸನ್ನಿವೇಶ ಶಾಲಾ ಸನ್ನಿವೇಶ ರಾಷ್ಟ್ರೀಯ ಹಬ್ಬಗಳು ಕ್ರೀಡಾಂಗಣದಲ್ಲಿ ಆಟ ಆಡುತ್ತಿರೋದು ಆಸ್ಪತ್ರೆಯ ದೃಶ್ಯ ಕಸುಬುದಾರರು ಕೆಲಸ ಮಾಡುತ್ತಿರೋದು ಸಾಮೂಹಿಕ ಭೋಜನ ಪರಿಸರ ಚಿತ್ರ ಮಳೆ ಬರುತ್ತಿರುವ ದೃಶ್ಯ ಹೀಗೆ ಹಲವಾರು ಚಿತ್ರಗಳ ಒಂದು ಏನಾಗಬೇಕು ನೀವು ಚಿತ್ರಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಬೋರಲಾಗಿ ಹಾಕ್ಬಿಟ್ಟು ನಿಮ್ಮ ಒಬ್ಬೊಬ್ಬ ಸ್ನೇಹಿತರನ್ನ ಕರಿಬೇಕು ಒಂದೊಂದು ಪಿಚ್ಚರ್ನ ಎತ್ಕೊಳ್ಳೋಕೆ ಹೇಳಬೇಕು ಆ ಅವರು ಯಾವ ಒಂದು ಪಿಚ್ಚರ್ನ ಎತ್ಕೊಂಡಿರ್ತಾರೋ ಆ ಒಂದು ಚಿತ್ರಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಮಾತಾಡ್ತಾ ಹೋಗಬೇಕು ಆವಾಗ ನಿಮ್ಗೆ ಏನಾಗುತ್ತೆ ಮಾತನಾಡುವ ಒಂದು ಕೌಶಲ್ಯ ಬೆಳೆಯುತ್ತೆ ಹಾಗೆ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ ಹಾಗೆ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯನೂ ಕೂಡ ಬರುತ್ತೆ ಈ ರೀತಿಯಾದ ಆಟಗಳನ್ನು ಆಗಾಗ ನಿಮ್ಮೆಲ್ಲ ಸ್ನೇಹಿತರು ಸೇರಿ ಆಡೋದನ್ನು ಕಲ್ತ್ಕೋಬೇಕು ಸರಿನಾ ನೆಕ್ಸ್ಟು ಯೋಜನೆಯನ್ನು ಕೊಟ್ಟಿದ್ದಾರೆ ನೋಡಿ ಆ ಯೋಜನೆಯಲ್ಲಿ ನೀವೇನು ಮಾಡಬೇಕು ಭಾರತದ ರಾಷ್ಟ್ರಪತಿಗಳ ಭಾವಚಿತ್ರ ಮತ್ತು ಅವರ ಕಿರುಪರಿಚಯದ ಆಲ್ಬಮ್ ತಯಾರಿಸಿ ಏನು ಯೋಜನೆ ನಿಮಗೆ ಇದೆ ಅಂದರೆ ರಾಷ್ಟ್ರಪತಿಗಳು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಒಂದು ಭಾವಚಿತ್ರ ಅಂದರೆ ಫೋಟೋನ ತಯಾರಿಸಿ ಅವ್ರ ಬಗ್ಗೆ ಅವರು ಎಲ್ಲಿ ಹುಟ್ಟಿದ್ರು ಅಪ್ಪ ಯಾರು ಅವರ ಅಮ್ಮ ಯಾರು ಅವರು ಯಾವ ರೀತಿಯಾಗಿ ಸೇವೆ ಮಾಡಿದ್ರು ಯಾವಾಗ ಅವರು ರಾಷ್ಟ್ರಪತಿ ಆದರು ಯಾವಾಗ ರಾಜೀನಾಮೆ ಕೊಟ್ಟರು ಯಾ ಯಾವಾಗ ನಿವೃತ್ತಿ ಹೊಂದಿದ್ರು ಹೀಗೆ ಅವ್ರ ಬಗ್ಗೆ ಒಂದು ಕಿರು ಪರಿಚಯನ ನೀವು ಮಾಡಿಕೊಂಡು ಒಂದು ಆಲ್ಬಮ್ ಅಂದರೆ ಬುಕ್ಕನ್ನು ತಯಾರಿಸಬೇಕು ಆಗ ನಿಮ್ಗೇನಾಗುತ್ತೆ ಎಲ್ಲ ರಾಷ್ಟ್ರಪತಿಗಳ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ಮೂಡುತ್ತೆ ನೆಕ್ಸ್ಟ್ ನೋಡಿ ಒಂದು ಘಟನೆಗೆ ಸಂಬಂಧಿಸಿದ ಒಂದು ವಾಕ್ಯವನ್ನು ಒಂದೊಂದು ಪುಟದಲ್ಲಿ ಬರೆದು ಕ್ರಮವಾಗಿ ಜೋಡಿಸಿ ಕಿರು ಪುಸ್ತಕ ತಯಾರಿಸಿ ಏನು ಮಾಡಬೇಕು ನೀವು ಒಂದು ಘಟನೆ ಒಂದು ಯಾವುದಾದ್ರೂ ಒಂದು ಘಟನೆ ನಡೆದಿದೆ ಅಂದರೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವಾಕ್ಯಗಳನ್ನು ಒಂದೊಂದು ಪುಟದಲ್ಲಿ ಅದನ್ನು ಬರೆದು ನೀವು ನಿಮ್ಮದೇ ಆದ ಒಂದು ಪುಸ್ತಕನ ತಯಾರು ಮಾಡಬೇಕು ಈ ರೀತಿಯಾಗಿ ಯೋಜನೆಗಳು ಮಾಡೋದ್ರ ಮುಖಾಂತರ ಏನಾಗುತ್ತೆ ಹೆಚ್ಚಿನ ಒಂದು ಜ್ಞಾನ ಸಂಗ್ರಹಣೆ ಆಗುತ್ತೆ ಅಲ್ವಾ ನಂತರ ನೋಡಿ ಪೂರಕ ಓದು ನೀವು ಈ ಒಂದು ಪಾಠನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕಂತಂದರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನಿಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ತಾ ಹೋಗಬೇಕು ಯಾವ ರೀತಿಯಪ್ಪ ಅಂತಂದರೆ ದಾರ್ಶನಿಕರ ಜೀವನದ ಮಹತ್ವದ ಘಟನೆಗಳನ್ನು ಓದಿರಿ ಹೇಗೆ ದೊಡ್ಡವರ ದಾರಿಯಲ್ಲಿ ಬರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹಾಗೂ ಜಾಕೀರ್ ಹುಸೇನ್ ಅವ್ರ ಬಗ್ಗೆ ನೀವು ಓದ್ಕೊಂಡ್ರು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಇನ್ನೂ ಹಲವಾರು ಜನ ದಾರ್ಶನಿಕರಿದ್ದಾರೆ ಅವರ ಒಂದು ವ್ಯಕ್ತಿತ್ವ ಅವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಮಹತ್ವವಾದ ಘಟನೆಗಳನ್ನು ನೀವೇನು ಮಾಡಬೇಕು ಓದಬೇಕು ನಂತರ ಅಪರೂಪದ ಸನ್ನಿವೇಶಗಳ ಕುರಿತಾದ ಮಾಹಿತಿಗಳನ್ನು ಕೂಡ ನೀವು ಓದಬೇಕು ಹಾಗೆ ವಿವಿಧ ಘಟನೆ ಹಾಗೂ ಅವುಗಳ ಪರಿಣಾಮಗಳನ್ನು ಓದಿ ತಿಳಿಯಿರಿ ಕೆಲವೊಂದು ಘಟನೆಗಳು ನಡೀತಾ ಇದ್ದಾವೆ ಸಮಾಜದಲ್ಲಿ ಆಮೇಲೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆಯಲ್ಲಿ ಹೀಗೆ ಹಲವಾರು ಘಟನೆಗಳು ನಡೀತಾನೆ ಇರ್ತವೆ ಅವುಗಳ ಬಗ್ಗೆ ನೀವು ಏನು ಮಾಡಬೇಕು ಅವುಗಳನ್ನು ವಿಚಾರ ಮಾಡಿ ಅವುಗಳನ್ನು ಓದಿ ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಸರಿನಾ ಓಕೆ ನೆಕ್ಸ್ಟ್ ಏನು ಮಾಡಿದ್ದಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಶುಭ ನುಡಿಗಳನ್ನು ನೀಡಿದ್ದಾರೆ ಅಲ್ವಾ ಆ ಶುಭ ನುಡಿಗಳು ಯಾವ್ಯಾವು ಅಂದರೆ ಹಿರಿಯರ ಮಾತನ್ನು ಕೇಳು ಶ್ರದ್ಧೆಯಿಂದ ಪಾಲಿಸು ಹಿರಿಯರಿಗೆ ಅನುಭವ ಜಾಸ್ತಿ ಇರುತ್ತೆ ಹಾಗಾಗಿ ಅವ್ರ ಮಾತನ್ನು ಕೇಳಬೇಕು ಅದನ್ನು ನಾವು ಶ್ರದ್ಧೆಯಿಂದ ಪಾಲನೆ ಮಾಡಬೇಕು ನಂತರ ಕೆಲವು ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ಹೇಗೆ ಜಾಕಿರ್ ಹುಸೇನ್ ಅವರು ತಾವೇ ಸ್ವತಃ ಬೂಟ್ ಪಾಲಿಶ್ ಹಾಕುವವರ ವೇಷದಲ್ಲಿ ಕುಳಿತಿದ್ದನ್ನು ನೋಡಿ ಮಕ್ಕಳು ತಮ್ಮ ಬಾಳಿನಲ್ಲಿನ ಒಂದು ದಿಕ್ಕನ್ನೇ ಬದಲಾಗಿಸ್ಕೊಳ್ತಾರೆ ಹೇಗೆಗೋ ಇರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಬಾಳಿನಲ್ಲಿ ಶಿಸ್ತನ್ನು ಮೂಡಿಸ್ಕೊಳ್ತಾರೆ ಈ ರೀತಿಯಾಗಿ ಏನಾಗುತ್ತೆ ಕೆಲವೊಂದು ಘಟನೆಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸ್ತವೆ ಆ ಒಂದು ಘಟನೆಗಳನ್ನು ನಮ್ಮ ಜೀವನಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಮಾಡಿಕೊಂಡು ಸಾಗಬೇಕು ನಂತರ ನೋಡಿ ಕಳೆದು ಹೋದರ ಬಗ್ಗೆ ಚಿಂತಿಸಬೇಡ ಮುಂದಿನದನ್ನು ಯೋಚಿಸು ಯಾವಾಗಲೂ ನಾವು ಪಾಸ್ಟ್ ಬಗ್ಗೆ ತಿಂಕ್ ಮಾಡಬಾರ್ದು ಅಂದರೆ ಕಳೆದು ಹೋಗಿರೋದ್ರ ಬಗ್ಗೆ ಏನು ಮಾಡಬಾರ್ದು ಯೋಚನೆ ಮಾಡಬಾರ್ದು ಯಾಕಂದರೆ ಅದು ಆಲ್ರೆಡಿ ಕಳೆದು ಹೋಗಿದೆ ಅದರಿಂದ ನಾವು ಏನಾದರೂ ಕಲ್ತ್ಕೋಬೇಕಷ್ಟೇ ಅದು ಹಾಗಲ್ಲ ಅಂತೇಳ್ಬಿಟ್ಟು ಅದನ್ನೇ ಯೋಚನೆ ಮಾಡಿಕೊಂಡು ಅದಕ್ಕೋಸ್ಕರ ಸಮಯನ ವ್ಯರ್ಥ ಮಾಡಬಾರ್ದು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಸರಿಯಾಗಿ ಮಾರ್ಕ್ಸ್ ತೊಗೊಂಡಿಲ್ಲ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಸರಿಯಾಗಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಹೇಳಿಬಿಟ್ಟು ಬರೀ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಸಿಕ್ಸ್ ಸ್ಟ್ಯಾಂಡರ್ಡಲ್ಲೂ ಕೂಡ ನೀನು ಸರಿಯಾಗಿ ಮಾರ್ಕ್ಸ್ ತೊಗೊಳ್ಳಲ್ಲ ಅದ್ರ ಬದಲಿಗೆ ನೀನು ಏನು ಮಾಡಬೇಕು ಅಯ್ಯೋ ನಾನು ಯಾವ ರೀತಿಯಾಗಿ ನನ್ನ ಮಾರ್ಕ್ಸ್ನ ಕಳ್ಕೊಂಡೆ ಅಂತ ಯೋಚನೆ ಮಾಡಿ ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಓದಿ ಸಿಕ್ಸ್ತಲ್ಲಿ ನೀನು ಏನು ಮಾಡ್ಬೋದು ಒಳ್ಳೆಯ ಅಂಕಗಳನ್ನು ಗಳಿಸ್ಬೌದು ಹಾಗಾಗಿ ಕಳೆದು ಓದೋದನ್ನು ಯಾವಾಗಲೂ ಏನು ಮಾಡಬಾರ್ದು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸಮಯನ ಹಾಳು ಮಾಡ್ಕೊಳ್ಬಾರ್ದು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಈ ರೀತಿಯಾದ ಎಲ್ಲ ಶುಭ ನುಡಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಏನಾಗುತ್ತೆ ನಿಮ್ಮ ಬಾಳು ಹಸನಾಗಿ ಒಂದು ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ ಇದಿಷ್ಟು ದೊಡ್ಡವರ ದಾರಿ ಎನ್ನುವ ಗದ್ಯದಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಹಾಗೆ ಭಾಷಾ ಚಟುವಟಿಕೆಯಲ್ಲಿ ನೀಡಿರತಕ್ಕಂಥ ಹಲವಾರು ಅಂಶಗಳ ಕುರಿತಾದ ಒಂದು ವಿವರಣೆ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಹಾಗಿದ್ರೆ ಏನು ಮಾಡಬೇಕು ಎಲ್ಲರೂ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ವೀಡಿಯೋನ ಶೇರ್ ಮಾಡಿ ಹಾಗೆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೀವು ಸುಲಭವಾಗಿ ವೀಕ್ಷಿಸಬಹುದು ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಲ್ಲಿ ನಾನು ನಿಮಗೆ ಈ ಒಂದು ಗದ್ಯದ ವಿವರಣೆಯನ್ನು ನೀಡಿರ್ತೇನೆ ಹಾಗೆ ವ್ಯಾಕರಣ ಅಂಶಗಳಾದ ವರ್ಣಮಾಲೆಗಳು ಒತ್ತಕ್ಷರಗಳು ಕಾಗುಣಿತಗಳು ಹಾಗೆ ಇನ್ನಿತರ ಅಂಶಗಳನ್ನು ಕುರಿತಾದ ಒಂದು ಮಾಹಿತಿನ ನಾನು ನಿಮಗೆ ನೀಡ್ತಾ ಹೋಗ್ತೇನೆ ನಿಮಗೆ ಆಗ ತುಂಬ ಉಪಯೋಗ ಆಗುತ್ತೆ ಓಕೆ ಹಾಗಿದ್ರೆ ನಾವೇನು ಮಾಡೋಣ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ವಿವರಣೆಯನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ವೀರ್ನೂರ್ಧರ್